ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ. ಜನವರಿ ತಿಂಗಳು ಬಂತು ಅಂತಂದ್ರೆ ಕನ್ನಡದ ಇಬ್ರು ಮಹಾನ್ ವ್ಯಕ್ತಿಗಳ ಹುಟ್ಟುಹಬ್ಬ. ಮೊದಲನೆಯವರು ಇಂಗ್ಲಿಷ್ ಗೀತೆಗಳ ಖ್ಯಾತಿಯ ಕನ್ನಡದ ಕಣ್ವ ಅಂತಲೇ ಕರೆಸ್ಕೊಂಡ ಬಿ ಎಂ ಶಿ ಅವರು, ಇನ್ನೊಬ್ರು ಅಂಬಿಕಾತನಯ ದತ್ತ ಅಂದ್ರೆ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು. ಕಡಲಿಗೆ ಬಂತು ಶ್ರಾವಣ ಕುಣಿದಂಗ ರಾವಣ ಈ ಇಬ್ಬರ ಬಗ್ಗೆ ಒಂದೊಂದು ವಿಡಿಯೋ ನಿಮ್ಗೆ ಸಿಗುತ್ತೆ. ಮೊದಲನೇದು ಬೇಂದ್ರೆ ಅವರ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ಕುಣಿದಾವಗಾಳಿ ಭೈರವನ ರೂಪತಾಳಿ. ಬೇಂದ್ರೆ ಅವರ ಜೀವನದ ಬಗ್ಗೆ ಹೇಳಕ್ ಮುಂಚೆ ನಾನು ನಿಮ್ಗೆ ಒಂದು ಪುಟ್ಟ ಕತೆ ಹೇಳ್ತೀನಿ. ಮೊನ್ನೆ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಏನು ಅಂತಂದ್ರೆ, ಒಬ್ಬ ಹುಡುಗ, ಒಬ್ಬ MNC ಕಂಪ್ನಿಲಿ ಕೆಲಸ ಮಾಡುವಂತ ಒಬ್ಬ ಹುಡುಗ, ಅವನ ಕಂಪನಿಯಲ್ಲಿ ಆತ ಈ ಆನ್ಯುವಲ್ ಹೈಕ್ ಬರುತ್ತಲ್ಲ ವರ್ಷ ವರ್ಷ ಕಂಪ್ನಿಗಳಲ್ಲಿ, ಅವಾಗ ಆತ 12% 15% ಎಷ್ಟೋ ನಿರೀಕ್ಷೆ ಮಾಡಿದ್ದಂತೆ, ತನ್ನ ಸ್ಯಾಲ್ರಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ಆದರೆ ಅವನ ನಿರೀಕ್ಷೆಗೆ ವಿರುದ್ಧವಾಗಿ ಆ ಕಂಪನಿ ಒಂದು 2% 3% ಕಡಿಮೆ ಹೈಕ್ ಅವನಿಗೆ ಕೊಟ್ಟಿದೆ. ಆ ಹುಡುಗ ಏನ್ ಮಾಡಿದ್ದಾನೆ ಅಂತಂದ್ರೆ, ಆ ಬಿಲ್ಡಿಂಗ್ನ 4th floor ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ಸುದ್ದಿ ಓದಿದಾಗ ನನಗೆ ನೆನಪಾಗೋದು ನಮ್ಮ ಹಿಂದಿನವರು ಪಟ್ಟಂತಹ ಕಷ್ಟ. ಬೇಂದ್ರೆ ಅವ್ರ ಜೀವನದ ಬಗ್ಗೆನೇ ಹೇಳ್ತೀನಿ. ಅವರು ನರಬಲಿ ಅಂತ ಒಂದು ಕವನವನ್ನು ಬರೆದಿರ್ತಾರೆ, ಕವಿತೆ ಬರೆದಿರ್ತಾರೆ. ಆ ಕವನ ಪ್ರಕಟ ಆದಾಗ ಸರ್ಕಾರ ಇದು ಸರ್ಕಾರದ ವಿರುದ್ಧ ಬರೆದಿರುವಂತಹ ಕವಿತೆ ಅಂತ ಹೇಳಿ ಅವರನ್ನ ಬಂಧಿಸುತ್ತೆ, ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಕಳಿಸುತ್ತೆ. ಜೈಲಿಗೆ ಹೋಗಿ ಬಂದ ನಂತರವೂ ಕೂಡ ಬೇಂದ್ರೆ ಅವರಿಗೆ ಕರ್ನಾಟಕದಲ್ಲಿ ಅಥವಾ ನಮ್ಮ ಈ ಕನ್ನಡ ಮಾತಾಡೋ ಪ್ರದೇಶದಲ್ಲಿ ಕೆಲಸ ಕೊಡಬಾರ್ದು ಅಂತ ಒಂದು ರಾಜಾಜ್ಞೆ ಕೂಡ ವಿಧಿಸ್ಬಿಡುತ್ತೆ. ನೋಡಿದ್ರ, ಬೇಂದ್ರೆ ಅಂತಹ ಬೇಂದ್ರೆ ಅವ್ರನ್ನ ವರಕವಿ ಅಂತ ಕರಿತೀವಿ, ಕನ್ನಡಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಅಂತ ಹೇಳ್ತೀವಿ. ಅಂಥವರ ಬದುಕು ಕೂಡ ಎಷ್ಟು ಕಷ್ಟದಲ್ಲಿತ್ತು ಅಂತ. ಹಾಗಾಗಿ ಅವ್ರ ಮುಂದೆ ಮುಂಬೈಗೆ ಪೂನಾಗೆ ಹೋಗಿ ಕೆಲಸ ಮಾಡಬೇಕಾಯ್ತು, ಕೆಲಸ ಹುಡುಕ್ಬೇಕಾಯ್ತು. ಅದನ್ನ ನಾನು ಮುಂದೆ ಹೇಳ್ತೀನಿ. ಇದು ನಮ್ಮ ಬೇಂದ್ರೆ ಅವರ ಬದುಕಿನ ಒಂದು ಝಲಕ. ಬೇಂದ್ರೆ ಬಗ್ಗೆ ಇನ್ನೊಂದಷ್ಟು ವಿಷಯ ಹೇಳ್ತೀನಿ, ಅದಕ್ಕೆ ಮೊದಲು ಈ ಹಾಡನ್ನ ದಯವಿಟ್ಟು ಕೇಳ್ಕೊಂಬನ್ನಿ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಎಂಥ ಒಳ್ಳೆ ಹಾಡಲ್ವಾ? ಪ್ರತಿ ಯುಗಾದಿ ಹಬ್ಬದಲ್ಲೂ ಈ ಹಾಡು ತಪ್ಪದೆ ಟಿವಿಗಳಲ್ಲಿ ರೇಡಿಯೋಗಳಲ್ಲಿ ಬಂದೇ ಬರುತ್ತೆ ಅಲ್ವಾ? ಈ ಹಾಡು ಬರೆದವರು ಬೇಂದ್ರೆ. ಇದು ಮೊದಲು ಸಿನಿಮಾ ಹಾಡಲ್ಲ, ಇದು ಬೇಂದ್ರೆಯವರ ಒಂದು ಕವಿತೆ. ಈ ಕವಿತೆ ಸಿನಿಮಾ ಹಾಡಾಗಿ ಬದಲಾದದ್ರ ಹಿಂದೆ ಒಂದು ಸ್ವಾರಸ್ಯಕರವಾದ ಒಂದು ಕಥೆ ಇದೆ. ಈ ಹಾಡು ಕುಲವಧು ಅಂತ ಅನ್ನುವ ಒಂದು ಸಿನಿಮಾದ ಹಾಡಿದ್ದು, ಲೀಲಾವತಿ ಅವರು ಈ ಹಾಡಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ, ನಾವೆಲ್ಲ ಅದನ್ನು ನೋಡಿರ್ತೀವಿ. ಈ ಹಾಡನ್ನ ಸಿನಿಮಾದಲ್ಲಿ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಮತ್ತು ಇದು ಈ ಸಿನಿಮಾದ ಸಂದರ್ಭಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿ ಸಿನಿಮಾದ ನಿರ್ದೇಶಕರು ಮತ್ತು ಸಂಗೀತ ನಿರ್ದೇಶಕರಾಗಿದ್ದ GK ವೆಂಕಟೇಶ್ ಅನ್ಕೋತಾರೆ. ಅನ್ಕೊಂಡು ಆ ಸಿನಿಮಾಗೆ ಟ್ಯೂನ್ ಎಲ್ಲ ಮಾಡಿಬಿಡ್ತಾರೆ. ಈ ಮೂಲ ಪದ್ಯದಲ್ಲಿ ಒಂದು ಪ್ಯಾಥೋ ಒಂದು ಚರಣ ಬರುತ್ತೆ, ಆ ಚರಣವನ್ನು ಬಿಟ್ಟುಬಿಟ್ಟಿರ್ತಾರೆ, ಯಾಕಂದರೆ ಆ ಸಂದರ್ಭಕ್ಕೆ ನಮ್ಗೆ ಬೇಕಾಗಲ್ಲ, ಸ್ವಲ್ಪ ಹ್ಯಾಪಿ ಸಿಚುವೇಶನ್ ಅದು ಅಂತ. ಆನಂತರ ನಿರ್ದೇಶಕರು ಬೇಂದ್ರೆ ಅವರ ಪರ್ಮಿಷನ್ ತಗೊಳೋಕೆ ಅಂತ ಧಾರವಾಡಕ್ಕೆ ಹೋಗ್ತಾರೆ. ಬೇಂದ್ರೆ ಅವ್ರನ್ನ ಕಂಡು ಪರ್ಮಿಷನ್ ಕೇಳಿದಾಗ ಬೇಂದ್ರೆ ನಿರಾಕರಿಸ್ಬಿಡ್ತಾರೆ. ಕಾರಣ ಇಷ್ಟೇ, ಮೊದಲನೇದು ಅವರು ಒಂದು ಚರಣವನ್ನು ಬಿಟ್ಟಿದ್ದಾರೆ ಅಂತ ಅನ್ನೋದು, ಎರಡನೇದು ಇವರು ಸಿನಿಮಾದವರು ಅಂತ ಅನ್ನೋದು. ಯಾಕಂದರೆ ಸಿನಿಮಾದವರ ಬಗ್ಗೆ ಬೇಂದ್ರೆಗೆ ಒಂದು ಕಹಿ ಘಟನೆ ಆಗಿರುತ್ತೆ. ಏನಂತಂದರೆ ಅವರು ವಿಚಿತ್ರ ಪ್ರಪಂಚ ಅಂತನೂ ಒಂದು ಸಿನಿಮಾಗೆ ಈ ಹಾಡು ಚಿತ್ರಕಥೆ ಈ ಥರದ್ದೆಲ್ಲ ಕೆಲಸ ಮಾಡಿರ್ತಾರೆ, ಆದರೆ ಅದು ಚೆನ್ನಾಗಿ ಆಗಿರೋದಿಲ್ಲ. ಅದು ಹಾಗಾಗಿ ಸಿನಿಮಾದವರು ಕೆಲಸ ಚೆನ್ನಾಗಿ ಮಾಡಲ್ಲ, ಎಲ್ಲ ವಿರೂಪಗೊಳಿಸ್ಬಿಡ್ತಾರೆ ಸಾಹಿತ್ಯ ಎಲ್ಲ ಅಂತ ಅನ್ನೋದು ಅವರ ನಿಲುವಾಗಿರುತ್ತೆ. ಇಲ್ಲ ತಮ್ಮ ನಾನು ಕೊಡೋಕ್ಕಾಗೋದಿಲ್ಲ ಅಂಥೇಳಿ ನಿರಾಕರಿಸಿ ಕಳಿಸ್ಬಿಡ್ತಾರೆ. ವಾಪಸ್ ಬಂದು ಎಲ್ರಿಗೂ ಬೇಜಾರಾಗುತ್ತೆ. ಆದರೆ ಸಂಗೀತ ನಿರ್ದೇಶಕ GK ವೆಂಕಟೇಶ್, ಇಲ್ಲ ಸರ್, ಈ ಹಾಡೇ ಈ ಸಂದರ್ಭಕ್ಕೆ ಸೂಟ್ ಆಗೋದು, ನಾನು ಹೇಗಾದರೂ ಒಪ್ಪಿಸ್ತೀನಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ. ನೋಡಿ, ಅವತ್ತಿನ ಸಂಗೀತ ನಿರ್ದೇಶಕರಿಗೂ ಮತ್ತು ಸಿನಿಮಾ ನಿರ್ದೇಶಕರಿಗೂ ಎಷ್ಟು ಬದ್ಧತೆ ಇತ್ತು, ಎಷ್ಟು ಸಾಹಿತ್ಯ ಓದ್ತಿದ್ರು ಅನ್ನೋಕೆ ಇದೊಂದು ಉದಾಹರಣೆ. GK ವೆಂಕಟೇಶ್ ತಮ್ಮ ಹಾರ್ಮೋನಿಯಂ ಸಮೇತ ಧಾರವಾಡಕ್ಕೆ ಹೋಗ್ತಾರೆ. ಧಾರವಾಡಕ್ಕೆ ಹೋಗಿ ಬೇಂದ್ರೆಯವ್ರನ್ನ ಕಂಡು ಬೇಂದ್ರೆಯವರ ಮನೆಯಲ್ಲಿ, ಸರ್ ನಾನೊಂದು ಹಾಡಿಗೆ ಟ್ಯೂನ್ ಮಾಡಿದ್ದೀನಿ, ನಾನೊಬ್ಬ ಸಂಗೀತ ನಿರ್ದೇಶಕ, ನೀವು ಹಾಡನ್ನ ಕೇಳ್ತೀರಾ? ಆಯ್ತು ಹಾಡೋ ತಮ್ಮ ಅಂತಂತಾರೆ. ಇವರು ಹಾಡು ಹಾಡ್ತಾರೆ, ಕೇಳಿ, ಲೇ ತಮ್ಮ ಈ ಹಾಡನ್ನು ಎಲ್ಲೋ ಕೇಳಿ ನಿಂದಾಗ, ಸರ್ ಇದು ನಿಮ್ಮದೇ ಪದ್ಯ ಸರ್, ಇದು ನನ್ನ ಪದ್ಯನಾ ಅಂತಂತಾರೆ. ಆಗ GK ವೆಂಕಟೇಶ್ ನಿಜವಾದ ಕಥೆ ಹೇಳ್ತಾರೆ, ಸರ್ ಅದೇ ಈ ಪದ್ಯನ ನಾವು ಸಿನಿಮಾದಲ್ಲಿ ಬಳಸಬೇಕು ಅಂತ ಇದ್ದೀವಿ, ನೀವು ಪರ್ಮಿಷನ್ ಕೊಡಬೇಕು, ರಿಜೆಕ್ಟ್ ಮಾಡಿಬಿಟ್ರೆ ಅಂತ ಅಂದಾಗ, ಆಗ ಬೇಂದ್ರೆ ಯೋಚನೆ ಮಾಡ್ತಾರೆ, ಒಳಗಡೆ ಹೋಗ್ತಾರೆ, ಹೋಗಿ ಕಲ್ ಸಕ್ಕರೆ ತೊಗೊಂಬಂದು GK ವೆಂಕಟೇಶ್ ಬಾಯಿಗೆ ಹಾಕಿ ಹೇಳ್ತಾರೆ, ನೀ ಆ ಚರಣ ಬಿಟ್ಟಿದ್ದೇನು ತೊಂದರೆ ಇಲ್ಲ, ನೀ ಈಗ ನನಗೆ ಕೇಳಿಸಿದ್ಯಲ್ಲ ನಿನ್ನ ಹಾರ್ಮೋನಿಯಂ ಇಟ್ಕೊಂಡು, ಇದು ನಿಜವಾದ ಉಗಾದಿ, ನಾನು ನಿನ್ನ ಕೊಟ್ಟಿದ್ದೀನಿ, ಹೋಗಿ ಬಳಸ್ಕೊಳ್ಳಿ ಅಂತಾರೆ. ಕುಲವಧು ಸಿನಿಮಾಗೆ ಬಂತು, ದೊಡ್ಡ ಹಿಟ್ ಆಯಿತು, ಅದು ಬೇರೆ ವಿಚಾರ. ಅಖಿಲ ಜೀವ ಜಾತಕಿ
ಇಂತಹ ನಮ್ಮ ಬೇಂದ್ರೆ ಅವರು ಹುಟ್ಟಿದ್ದು 1896 ಜನವರಿ 31 ಧಾರವಾಡದಲ್ಲಿ. ಇವ್ರದ್ದು ತುಂಬಾ ಬಡತನದ ಕುಟುಂಬವೇ ಆಗಿತ್ತು. ಆದ್ರೆ ಮನೆಯಲ್ಲಿ ಉದಾತ್ತ ಚಿಂತನೆಗಳಿಗೆ, ನೋಬಲ್ ಥಾಟ್ಸ್ ಅಂತೀವಲ್ಲ, ಅಂತಹ ಯೋಚನೆಗಳಿಗೆ ಏನು ಕೊರತೆ ಇರಲಿಲ್ಲ. ಬೇಂದ್ರೆ ಅವ್ರ ಬದುಕಿನ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ, ಅವರ ಮನೆ ಮಾತು ಕನ್ನಡ ಅಲ್ಲ, ಮರಾಠಿ ಆಗಿತ್ತು. ಅಂತಹ ಬೇಂದ್ರೆ ಕನ್ನಡದಲ್ಲಿ ವರಕವಿಯಾಗಿ ಬೆಳೆದ್ರಲ್ಲ, ಅದು ತುಂಬಾ ದೊಡ್ಡ ವಿಷಯ ಮತ್ತು ವಿಚಾರ. ಬೇಂದ್ರೆ ಅವರು 12 ವಯಸ್ಸಿನಲ್ಲಿದ್ದಾಗ ಅವರ ತಂದೆ ತೀರ್ಕೊಳ್ತಾರೆ. ಹಾಗಾಗಿ ತಮ್ಮ ತಾಯಿ ಅಂಬಿಕೆ ಮತ್ತು ಅಜ್ಜಿಯ ಆಶ್ರಯದಲ್ಲಿ ಬೇಂದ್ರೆ ಬೆಳೀತಾರೆ. SSLC ಮುಗಿದ ನಂತರ ತಾವು ಮುಂದೆ ಓದಬೇಕಾ ಅಥವಾ ಕೆಲಸಕ್ಕೆ ಹೋಗ್ತಾ ತಮ್ಮ ಕುಟುಂಬವನ್ನು ಸಾಕಬೇಕಾ ಅಂತನ್ನುವ ಒಂದು ಸಂದಿಗ್ಧದಲ್ಲಿ ಸಿಕ್ಕಿದಂತಹ ಬೇಂದ್ರೆ ಅವರಿಗೆ ಅವರ ಚಿಕ್ಕಪ್ಪ ಪೂನಾ ಕರೆಸ್ಕೋತಾರೆ. ಅಲ್ಲಿ ಅವರ ಸಹಾಯ ಪಡೆದು ಬೇಂದ್ರೆ BAವರೆಗೂ ಓದ್ತಾರೆ. BA ಮುಗಿಸಿದ ನಂತರ 1918 ತಾವು ಓದಿದ ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲಿಗೆ ಬರ್ತಾರೆ. ಅಲ್ಲಿ ಶಿಕ್ಷಕರಾಗಿ ತಮ್ಮ ಮೊದಲನೇ ಕೆಲಸ ಪ್ರಾರಂಭ ಮಾಡ್ತಾರೆ. ಬಂಗಾರ ನೀರ ಕಡಲಾಚಗಿ ಚಗಿದ ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ತಮ್ಮ ಊರು ಧೀರ. ಕೆಲಸ ಸಿಕ್ಕ ಒಂದೇ ವರ್ಷದಲ್ಲಿ ಬೇಂದ್ರೆ ಲಕ್ಷ್ಮೀಬಾಯಿ ಅಂತನ್ನುವ ಕನ್ಯೆ ಜೊತೆ ಮದುವೆ ಆಗ್ತಾರೆ. ಬೇಂದ್ರೆ ಮದುವೆ ಆದಾಗ ಅವರ ಸಂಸಾರ ಇದ್ದದ್ದು ಒಂದು ಪುಟ್ಟ ಬಾಡಿಗೆ ಮನೆಯಲ್ಲಿ. ಬರ್ತಿದ್ದ ಸ್ವಲ್ಪ ಆದಾಯದಲ್ಲೇ ಅವ್ರ ಬದುಕು ಹೇಗೋ ನಡೀತಾ ಹೋಗ್ತಾ ಇತ್ತು. ಆದರೆ ಪ್ರೀತಿಗೆ ಬಡತನ ಉಂಟೆ. ಅದಕ್ಕೆ ಬೇಂದ್ರೆ ಹೇಳಿದ್ದು, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು ಅಂತ. ಗೌರಿ ನೀ ಮುಂದಾಗಿ ಹೋಗಿ ಬಾಗಿದ ತೆರೆಸು ವೈಕುಂಠದ ದೃಷ್ಟರನ್ನು ಒಳಗೆ ಬಿಡುವರೆ ಅಲ್ಲಿರುವ ದಿಂಡಿಗರು ದಾಂಡಿಗರು ನಾನು ಬಂದೆ ನೀ ಮುಂದೆ ನಾ ಹಿಂದೆ. ಬೇಂದ್ರೆ ದಂಪತಿಗಳಿಗೆ ಒಟ್ಟು 9 ಜನ ಮಕ್ಕಳು. ಆದರೆ ಕೊನೆಗೆ ಬೇಂದ್ರೆ ಅವರು ಉಳಿದದ್ದು 3 ಜನ ಮಾತ್ರ. ಅವರು ತಮ್ಮ 4 ಜನ ಗಂಡು ಮಕ್ಕಳು ಮತ್ತು 2 ಹೆಣ್ಮಕ್ಕಳನ್ನು ಕಳ್ಕೊಳ್ಬೇಕಾಗತ್ತೆ. ಈ ಒಂದು ಹಾಡನ್ನು ದಯವಿಟ್ಟು ಕೇಳಿ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಎಂತಹ ಒಳ್ಳೆ ಹಾಡಲ್ವಾ. ಈ ಹಾಡು ಹುಟ್ಟಿದ ಸಂದರ್ಭ ಕೂಡ ಬೇಂದ್ರೆ ದಂಪತಿಗಳು ತಮ್ಮ ಮಗನನ್ನು ಕಳ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಹೆಂಡತಿಯ ಕಣ್ಣುಗಳನ್ನು ಎದುರಿಸಲಾರದೆ ಬೇಂದ್ರೆ ಬರೆದ ಅದ್ಭುತ ಗೀತೆ ಇದು. ಜೊತೆಗೆ ಅವರ ತಾಯಿ ತೀರ್ಕೊಳ್ತಾರೆ, ಅವರ ಇಬ್ಬರು ತಮ್ಮಂದರು ತೀರ್ಕೊಳ್ತಾರೆ, ಮತ್ತು ಸರ್ಕಾರ ಇವ್ರನ್ನ ದೇಶದ್ರೋಹಿ ಅಂತ ಆರೋಪ ಹೊರಿಸಿ ಹೆಂಡಲ್ಗ ಜೈಲಿಗೆ ಕಳಿಸುತ್ತೆ, ಕೆಲಸ ಸಿಗ್ದಾಗ ಮಾಡುತ್ತೆ. ಇಷ್ಟೆಲ್ಲ ತೊಂದರೆ ನೋವು ಅವಮಾನಗಳನ್ನು ಎದುರಿಸಿ ಬೇಂದ್ರೆ ಬೇಂದ್ರೆಯಾಗಿ ಬೆಳೆದ್ರು. ಅದಕ್ಕೆ ಹೇಳೋದು ಬೆಂದರೆ ಬೇಂದ್ರೆ ಅಂತ. ಇನ್ನು ಕವಿಯಾಗಿ ಬೇಂದ್ರೆ ಹೇಗೆ ಅಂತನ್ನುವ ವಿಷಯದ ಬಗ್ಗೆ ನಾನೇನಾದರೂ ಮಾತಾಡಿದ್ರೆ ನಾನೊಬ್ಬ ಮುಟ್ಟಾಳಾಗ್ತೀನಿ. ಯಾಕಂತಂದರೆ ಅಷ್ಟು ದೊಡ್ಡ ಕವಿಯ ಬಗ್ಗೆ, ಅವರ ಕವಿತ್ವದ ಬಗ್ಗೆ ನಾನು ಹೇಗೆ ಮಾತಾಡಲಿ ಹೇಳಿ. ಆದರೂ ಕೆಲವು ಅಂಕಿಅಂಶಗಳನ್ನು ಹೇಳಬೇಕು ಅಂತಂದರೆ, 1922 ಕೃಷ್ಣಕುಮಾರಿ ಅಂತನ್ನುವ ಇವರ ಒಂದು ಕವನ ಸಂಗ್ರಹ ಪ್ರಕಟ ಆಗುತ್ತೆ. ನಂತರ 1932 ಇವರ ಪ್ರಸಿದ್ಧವಾದ ಗರಿ ಕವನ ಸಂಕಲನ ಪ್ರಕಟ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಈ ಗರಿ ಕವನ ಸಂಕಲನದಲ್ಲಿರುವ ನರಬಲಿ ಅಂತನ್ನುವ ಒಂದು ಕವಿತೆ ಸರ್ಕಾರದ ವಿರುದ್ಧ ಬರೆದದ್ದು ಅಂತ ಸರ್ಕಾರ ಇವರನ್ನ ಬೆಳಗಾವಿಯ ಹಿಂಡಲ್ಗ ಜೈಲಿಗೆ ಕಳಿಸಿತ್ತು ಅಂತ ಹೇಳಿದ್ನಲ್ಲ, ಹಾಗಾಗಿ ಅವರು ಎಲ್ಲೂ ಕೆಲಸ ಇಲ್ಲದೆ ಒದ್ದಾಡ್ತಿರ್ತಾರೆ. ಆಗ ಇವರ ಸಹಾಯಕ್ಕೆ ಬರೋದು ನಮ್ಮ ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಮಾಸ್ತಿ ಅವರು ಜೀವನ ಅಂತನೋ ಒಂದು ಪತ್ರಿಕೆ ನಡೆಸ್ತಾ ಇರ್ತಾರೆ, ಅದಕ್ಕೆ ಸಂಪಾದಕರನ್ನಾಗಿ ಬೇಂದ್ರೆ ಅವರನ್ನ ಮಾಸ್ತಿ ನೇಮಿಸ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಬೇಂದ್ರೆ ಅವರ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಮತ್ತು ಬೆಳಗು ಕವನಗಳು. ಬೆಳಗು ಕವನ ನಮ್ಮ ಪುಟ್ಟಣ ಕಣಗಾಲ್ ಅವರು ತಮ್ಮ ಒಂದು ಸಿನಿಮಾದಲ್ಲಿ ಬಳಸಿದ್ದಾರೆ, ಕೇಳಿ. ಆ ನಂತರ ಮುಂದೆ ನಾದಲೀಲೆ, ಉಯ್ಯಾಲೆ, ಸಖಿ ಗೀತೆಗಳಂತಹ ಶ್ರೇಷ್ಠ ಕವನ ಸಂಕಲನಗಳು, ಸಾಹಿತ್ಯ ಮತ್ತು ವಿಮರ್ಶೆಯಂತಹ ಉತ್ತಮ ವಿಮರ್ಶಾ ಗ್ರಂಥಗಳನ್ನ ಬೇಂದ್ರೆ ಪ್ರಕಟಿಸಿದರು. ಮುಂದೆ 1941-42 ಗದಗಿನ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇರ್ಕೋತಾರೆ. ಆ ನಂತರ ಅವರ ವಾಸ ಮತ್ತೆ ಮಹಾರಾಷ್ಟ್ರದ ಪೂನಾಗ್ ಬದಲಾಗುತ್ತೆ. ಪುಣೆಯ ಕಾಮರ್ಸ್ ಕಾಲೇಜ್ನಲ್ಲಿ ಅಧ್ಯಾಪಕರಾಗಿ, ಆನಂತರ ಸೊಲ್ಲಾಪುರದ DAV ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿ ನೇಮಕಗೊಳ್ತಾರೆ. ಬದುಕು ಬೇಂದ್ರೆ ಅವ್ರನ್ನ ಇಷ್ಟೆಲ್ಲ ಅಲದಾಡಿಸಿದ ನಂತರ 1956 ತಮ್ಮ ಕನಸಿನ ಧಾರವಾಡಕ್ಕೆ ಬೇಂದ್ರೆ ವಾಪಸ್ ಬರ್ತಾರೆ. ಆಗ್ಲೇ ಹುಟ್ಟಿದ್ದು ಈ ಹಾಡು. ಬಾರೋ 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 ಸಾಧನ ಕೇರಿಗೆ ಮರಳಿ ನಿನ್ನೀ ಊರಿಗೆ
ಬಾರೋ 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 ಸಾಧನ ಕೇರಿಗೆ. ಹೀಗೆ ಬೇಂದ್ರೆಯವರ ಕವನಗಳು, ಕವನ ಸಂಕಲನಗಳು ಒಂದಾದ ನಂತರ ಒಂದು ಕನ್ನಡ ಕಲಾರಸಿಕರಿಗೆ ಮತ್ತು ಸಾಹಿತ್ಯ ಅಭಿಮಾನಿಗಳಿಗೆ ಕೊಡುಗೆಯಾಗಿ ಸಿಗ್ತಾ ಹೋಗ್ತವೆ. ಮುಖ್ಯವಾದದ್ದು ನಾಕು ತಂತಿ ಕವನ ಸಂಕಲನ. ನಾವು ಈವಿನ ನಾವು ನೀವಿಗೆ ಆನು ತಾನಾದ ತನನನ್ನ ನಾನು ನೀನಿನ ನೀನೇ ನಾನಿಗೆ ಬೆನೆ ಏನು ಜಾಣೆನ. ಅದು ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಡ್ತು. ಅಷ್ಟೇ ಅಲ್ಲ, ಕನ್ನಡಕ್ಕೆ ದಕ್ಕಿದ ಎರಡನೆಯ ಜ್ಞಾನಪೀಠ ಪ್ರಶಸ್ತಿ ಇದು. ದೆಹಲಿಯ ವಿಜ್ಞಾನ ಭವನದ ವೇದಿಕೆಯಲ್ಲಿ ನಿಂತು ಬೇಂದ್ರೆ ತಮ್ಮ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಆಡಿದ ಮಾತು ಬಹಳ ಮಾರ್ಮಿಕವಾಗಿದೆ. ಅವರು ತಮ್ಮ ಎರಡೂ ಕೈಗಳನ್ನು ಜೋಡಿಸಿ ಹೇಳ್ತಾರೆ, ನಾನು ನನ್ನ ಎರಡೂ ಕೈಗಳನ್ನು ಜೋಡಿಸಿ, ಅಂದರೆ ಈ 10 ಬೆರಳುಗಳನ್ನು ಜೋಡಿಸಿ ನಿಮಗೆ ನಮಸ್ಕಾರ ಮಾಡ್ತೀನಿ. ಯಾಕಂತಂದರೆ ಭಾರತೀಯ ಭಾಷೆಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ತೆಗೆದುಕೊಂಡ 10ನೆಯವನು ನಾನು ಅಂತ ಹೇಳ್ತಾರೆ. ಅಂದರೆ ಬೇಂದ್ರೆಯವರ ಮಾತಿನ ವೈಖರಿ ಕೂಡ ತುಂಬ ಅದ್ಭುತವಾಗಿತ್ತು. ಆವು ಜೀವಿನ ನಾವು ನೀವಿಗೆ ಆನು ತಾನಾದ ತನನನ ನಾನು ನೀನಿನ ನೀನಿ ನಾನಿಗೆ ಬೇನೆ ಯೋಚನೆನ. ಅವರಿಗೆ ಬಹಳ ಸಮಯ ಪ್ರಜ್ಞೆ ಕೂಡ ಇತ್ತು. ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ವಿದ್ಯಾರ್ಥಿ, ಅಂದರೆ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಬೇಂದ್ರೆಯವ್ರನ್ನ ಕಂಡು ಒಂದು ಪ್ರಶ್ನೆ ಕೇಳ್ತಾನೆ, ಅಲ್ಲ ಸರ್, ಮೈಸೂರು ಭಾಗದಲ್ಲಿ ಕುವೆಂಪು ಅವರು ಮಹಾಕಾವ್ಯಗಳನ್ನು ಬರೆದು ಮಹಾಕವಿ ಅಂತ ಅನಿಸ್ಕೊಂಡ್ರು, ನೀವ್ಯಾಕೆ ಇನ್ನು ಮಹಾಕಾವ್ಯ ಬರೆಯೋ ಪ್ರಯತ್ನ ಮಾಡ್ತಾ ಇಲ್ಲ, ನೀವು ಯಾಕೆ ಬರೆದಿಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಬೇಂದ್ರೆ, ಅಲ್ಲೋ ತಮ್ಮ, ನಾ ಬರೆದದ್ದು ಎಲ್ಲವೂ ಮಹಾಕಾವ್ಯವೇ ಅಲ್ವೇನೋ ಅಂತ ಉತ್ತರ ಕೊಡ್ತಾರೆ. ಇದು ಬೇಂದ್ರೆಯವರ ಸಮಯ ಪ್ರಜ್ಞೆ ಮತ್ತು ಅವರ ಮಾತಿನ ವೈಖರಿಗೆ ಒಂದು ಸಾಕ್ಷಿ. ಚಿತ್ತಿ ಮಳಿ ತತ್ತಿ ಆಗತಿತ್ತು ಸ್ವಾತಿ ಮುತ್ತಿ ನೊಳಗ. ಇನ್ನು ಬೇಂದ್ರೆಯವರ ಪದ್ಯಗಳು ಎಷ್ಟು ಪ್ರಸಿದ್ಧವಾಗಿದ್ವು ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಏನಂತಂದ್ರೆ, ಒಮ್ಮೆ ಬೇಂದ್ರೆ ರಸ್ತೆಯಲ್ಲಿ ಹೋಗ್ತಿರ್ತಾರೆ, ಒಬ್ಬ ಎಮ್ಮೆ ಕಾಯೋ ಹುಡುಗ ಎಮ್ಮೆ ಮೇಲೆ ಕೂತು ರಸ್ತೆಯಲ್ಲಿ ಹೋಗ್ತಿರ್ತಾನೆ. ಅವನು ತನ್ನ ಬಾಯಲ್ಲಿ, ಇನ್ನು ಯಾಕೆ ಬರ್ಲಿಲ್ಲ ಹುಬ್ಬಳ್ಳಿಯವ, ವಾರದಾಗ ಮೂರು ಸತಿ ಬಂದು ಹೋಗವ. ಬೇಂದ್ರೆಯವ್ರ ಪ್ರಸಿದ್ಧವಾದ ಪದ್ಯ ಇದು. ಇದನ್ನ ಹಾಡ್ತಾ ಹೋಗ್ತಿರ್ತಾನೆ, ಬೇಂದ್ರೆಯವ್ರ ಕಿವಿ ನೆಟ್ಟಗಾಗತ್ತೆ. ತಕ್ಷಣ ಆ ಎಮ್ಮೆ ಕಾಯ ಹುಡುಗನ ನಿಲ್ಲಿಸಿ, ಲೋ ತಮ್ಮ, ಈ ಹಾಡು ಹಾಡ್ಲಿಕ್ಕತ್ತೆಯಲ್ಲ, ಇದು ಎಲ್ಲಿ ಕೇಳಿದೆ ನೀವು? ಇದು ಇಲ್ಲಿ ಒಂದು ಚಾಂಗಡಿ ಐತೆ, ಆ ಚಾಂಗಡಿಲಿ ಯಾವಾಗಲೂ ಹಸಿರ್ತಾರೆ, ನಾ ಕೇಳಿನ್ರಿ, ಅದಕ್ಕೆ ನಾನು ಹಾಡ್ಲಿಕ್ಕತ್ತೀನಿ. ಇದು ಬರ್ದದ್ದು ಯಾರು ಅಂತಂದರೆ, ಯಾರೋ ಬೇಂದ್ರೆ ಅಂತೇರಿ, ಗೊತ್ತಿಲ್ಲ ನಂಗೆ, ಕೇಳಿನಿ ಅಂತ. ಬೇಂದ್ರೆಯವ್ರಿಗೆ ಖುಷಿ ಆಗುತ್ತೆ, ನೋಡಿ ನಾ ಬರ್ದದ ಹಾಡು ಒಬ್ಬ ಎಮ್ಮೆ ಕಾಯಿ ಹುಡುಗನು ಹಾಡ್ತಾನಂತ ಅವ್ರು ಖುಷಿ ಆಗುತ್ತೆ. ಇನ್ನು ಯಾಕೆ ಬರಲಿಲ್ಲ ಇಂತಹ ನಮ್ಮ ವರಕವಿ ಬೇಂದ್ರೆಯವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಬಂದಿದ್ದಾವೆ. 1968ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡ್ತು. ಕರ್ನಾಟಕ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಇವ್ರಿಗೆ ಸಂದಿವೆ. ಮುಖ್ಯವಾಗಿ ಕನ್ನಡದ ಎರಡನೆಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಮ್ಮ ವರಕವಿ ಬೇಂದ್ರೆ. ಈ ಜ್ಞಾನಪೀಠ ಪ್ರಶಸ್ತಿ ಅಂದ ಕೂಡಲೇ ನನಗೆ ಇನ್ನೊಂದು ಘಟನೆ ನೆನಪಾಗುತ್ತೆ. ಬೇಂದ್ರೆ ಅದೇ ದೆಹಲಿಯ ವಿಜ್ಞಾನ ಭವನದ ವೇದಿಕೆಯಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಅರ್ಧ ಬಂದಿತ್ತು, ನನಗೂ ಅರ್ಧ ಬಂದಿದೆ, ಇವೆರಡೂ ಸೇರಿ ಈಗ ಪೂರ್ಣ ಆಯಿತು, ಕನ್ನಡಕ್ಕೆ ಈಗೊಂದು ಪೂರ್ಣವಾದ ಜ್ಞಾನಪೀಠ ಪ್ರಶಸ್ತಿ ಬಂತು ಅಂತ. ಅಂದರೆ ವಿಷಯ ಇಷ್ಟೇ, ಕುವೆಂಪು ಅವ್ರಿಗೆ ಜ್ಞಾನಪೀಠ ಬಂದಾಗ ಅವ್ರ ಜೊತೆಗೆ ಇನ್ನೊಬ್ಬರಿಗೆ ಬಂದಿತ್ತು, ಬೇಂದ್ರೆಯವ್ರು ಬಂದಾಗಲೂ ಅವ್ರ ಜೊತೆಗೆ ಮತ್ತೊಬ್ಬರಿಗೆ ಜ್ಞಾನಪೀಠ ಕೊಟ್ಟಿದ್ರು. ಅಂದರೆ ಅಲ್ಲಿಬ್ರಿಗೆ ಇಲ್ಲಿಬ್ರಿಗೆ ಹಂಚಿಕೆ ಆಗಿತ್ತು, ಈಗ ಅವ್ರಿಗರ್ಧ ನನಗರ್ಧ ಎರಡೂ ಸೇರಿ ಪೂರ್ಣ ಆಯಿತು ಅನ್ನೋ ಒಂದು ಸ್ವಾರಸ್ಯಕರವಾದ ಮಾತನ್ನು ಬೇಂದ್ರೆ ಆಡಿರ್ತಾರೆ. ಅದೇನೇ ಇರಲಿ, ನನ್ನ ಪ್ರಕಾರ ಕುವೆಂಪು, ಬೇಂದ್ರೆ, ಮಾಸ್ತಿ ಇಂಥವ್ರಿಗೆಲ್ಲ ಸಾಹಿತ್ಯದ ವಿಷಯದಲ್ಲಿ ನೊಬೆಲ್ ಬರಬೇಕಾಗಿತ್ತು ಅಂತ ಅನ್ನೋದು ನನ್ನ ಅನಿಸಿಕೆ. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮಗ, ಅಪ್ಪನ ಕತ್ತಿಗೆ ಅಮ್ಮನ ಮಗ, ನಾ ಅವರ ಕಂಡ ಶ್ರೀ ಗುರು ದತ್ತ ಅಂತ. ನೋಡಿದ್ರ, ಇಷ್ಟೆಲ್ಲ ಒದ್ದಾಟ, ಏರಿಳಿತ, ಬದುಕಿನಲ್ಲಿ ಸವಾಲುಗಳು ಇಷ್ಟೆಲ್ಲ ಅನುಭವಿಸಿನೂ ಕೂಡ ಜೀವನ ಪ್ರೀತಿ, ಜೀವನೋತ್ಸಾಹ ಕಳ್ಕೊಳ್ಳದೆ ಅನೇಕ ಸಂಕಷ್ಟಗಳ ಮಧ್ಯೆಯೇ ತುಂಬ ಎತ್ತರಕ್ಕೆ ಬೆಳೆದವರು ಬೇಂದ್ರೆ ಅಂತಹ ಹಿರಿಯರು. ಇಂಥವರ ಬದುಕನ್ನು ನಾವು ನೋಡ್ತಾ ಇದ್ದರೆ ನಮಗನ್ಸುತ್ತೆ ನಾವಿನ್ನೂ ಏನೂ ಮಾಡಿಲ್ಲ, ಮತ್ತು ಬದುಕಿನಲ್ಲಿ ಬರುವಂಥ ಅನೇಕ ಸವಾಲುಗಳನ್ನು ಇನ್ನೂ ಧೈರ್ಯವಾಗಿ ಎದುರಿಸ್ಬೇಕು ಅಂತ. ಹಾಗಾಗಿ ತನ್ನ ಕಂಪನಿ ತನಗೆ ಕೇವಲ 1-3% ಸ್ಯಾಲ್ರಿ ಹೈಕು ನಾನು ಅಂದ್ಕೊಂಡಷ್ಟು ಕೊಡಲಿಲ್ಲ ಅಂತ ಸತ್ತೋದ ಆ ಹುಡುಗ, ಮತ್ತು ಆ ಹುಡುಗನಂತಹ ಅನೇಕರು ಇಂಥವ್ರ ಬದುಕನ್ನು ನೋಡಬೇಕು. ಮತ್ತು ನಾವು ಇಂಥವ್ರ ಬದುಕಿಂದ ಕಲಿಯೋಗೆ ಬಹಳ ಇದೆ. ಮುಖ್ಯವಾಗಿ ನಮ್ಮ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸುವಂತಹ ಬಗ್ಗೆ ಸ್ವಲ್ಪ ಬದಲಾಗಿ. ಧನ್ಯವಾದ. ತಾನು ನೀನು ಆನು, ತಾನು ನಾನು ನೀನು ಆನು, ತಾನು
ನಾಕು ನಾಕೇ ತನ್ನ